في اللقد ومن شر حاسد إذا حسد. بسم الله الرحمن الرحيم. قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. الحمد لله رب العالمين. اللهم صل وسلم وبارك على سيدنا محمد وعلى آل سيدنا ومولانا محمد. اللهم إنا نسألك بحق الفاتحة المعظمة والسبع المثاني أن تفتح لنا في أمورنا هذا أبواب الخير والبركة والراحة والسلامة والعافية. يا ميسر كل أمور يسر علينا كل أمر عسير، فإن تيسير كل عسير عليك سهل يسير. اللهم بارك لنا في هذه الأمور في هذا الأمر المرضية بركة تامة كما باركت على عبادك الصالحين. ربنا عليك توكلنا وإليك أنبنا وإليك المصير، واجعل كل قضاء قضيته لنا خيرا. آمين برحمتك يا أرحم الراحمين. صلى الله تعالى وسلم على آخر خلقه سيدنا محمد وآله وصحبه أجمعين، والحمد لله رب العالمين. ನಮ್ಮ ಕಾರ್ಯಕ್ರಮವನ್ನು ದುಹಾದೊಂದಿಗೆ ಧನ್ಯಗೊಳಿಸಿದ ಈ ಮಸ್ಜಿದ್ ಇಮಾಮರು ಆದಂಥ ಇಬ್ರಾಹಿಂ ಅದನಿ ಉಸ್ತಾದ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಕಿರಾಹತಿನೊಂದಿಗೆ ವೇದಿಕೆಯನ್ನು ಧನ್ಯಗೊಳಿಸುವುದಕ್ಕಾಗಿ ಅಬ್ದುಲ್ ನಾಸರ್ ಮುಸ್ಲಿಯಾರ್ ಅವರನ್ನು ಪ್ರೀತಿಪೂರ್ವಕ ಮಾತಿನ ಮನೆಗೆ ಸ್ವಾಗತಿಸ್ತಾ ಇದ್ದೇವೆ. أعوذ بالله من الشيطان الرجيم. بسم الله الرحمن الرحيم. من أجل ذلك كتبنا على بني إسرائيل أنه من قتل نفسا بغير نفس أو فساد في الأرض فكأنما قتل الناس جميعا ومن أحياها فكأنما أحيا الناس جميعا ولقد جاءتهم رسلنا بالبينات ثم إن كثيرا منهم بعد ذلك في الأرض لمسرفون. صدق الله. السلام عليكم. ತನ್ನ ಇಂಪಾದ ಕಂಠದ ಮೂಲಕ ವಿಶುದ್ಧ ಕುರ್ಆನ್ ಸೂಕ್ತಗಳೊಂದಿಗೆ ಧನ್ಯಗೊಳಿಸಿದ ಅಬ್ದುಲ್ ನಾಸರ್ ಮುಸ್ಲಿಯಾರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದರ ಅರ್ಥವನ್ನು ಮುಸ್ತಫಾ ಈ ಮಸ್ಜಿದ್ ಕಾರ್ಯದರ್ಶಿಗಳು ಆದಂತಹ ಮುಸ್ತಫಾರ್ ಅವರು ಅದರ ವಿವರಣೆಯನ್ನು ನೀಡಲಿದ್ದಾರೆ. ಈ ಕಾರಣದಿಂದ ಒಬ್ಬ ಮಾನವನ ಕೊಲೆಯ ಬದಲಿಗೆ ಅಥವಾ ಭೂಮಿಯಲ್ಲೂ ಕ್ಷೋಭೆಯನ್ನುಂಟು ಮಾಡುವ ಕಾರಣಕ್ಕಾಗಿ ಹೊರತು ಯಾರಾದರೂ ಒಬ್ಬ ಮನುಷ್ಯನನ್ನು ವಧಿಸಿದರೆ ಅವನು ಸಕಲ ಮಾನವ ಕೋಟಿಯನ್ನೇ ವಧಿಸಿದಂತೆ, ಮತ್ತು ಒಬ್ಬನು ಇನ್ನೊಬ್ಬನಿಗೆ ಜೀವದಾನ ಮಾಡಿದರೆ ಅವನು ಸಕಲ ಮಾನವ ಕೋಟಿಗೆ ಜೀವದಾನ ಮಾಡಿದಂತೆ ಎಂಬ ಆದೇಶವನ್ನು ನಾವು ಬನಿ ಇಸ್ರಾಯೇಲರಿಗೆ ವಿಧಿಸಿದ್ದೆವು. ಸದಕಲ್ಲ. ರಹಮಾನಿಯ ಜುಮಾ ಮಸೀದುಲ್ಲಾಳ ಇದರ ಕಾರ್ಯದರ್ಶಿಗಳು ಆದಂಥ ಮುಸ್ತಫಾರ್ ಅವರು ವೇದಿಕೆಯಲ್ಲಿ ನೆರೆದ ಗಣ್ಯ ಅತಿಥಿಗಳಿಗೆ ಸ್ವಾಗತಿಸುವುದಕ್ಕಾಗಿ ಪ್ರೀತಿಪೂರ್ವಕ ಸ್ವಾಗತ ಪ್ರಭಾಷಣಕ್ಕಾಗಿ ಮುಸ್ತಫಾರ್ ಅವರನ್ನು ಮಾತಿನ ಮನೆಗೆ ಸ್ವಾಗತಿಸ್ತಾ ಇದ್ದೇವೆ. ಅಸ್ಸಲಾಮು ಅಲೈಕುಂ. ಪ್ರಜೆಗಳು, ಪ್ರಭುಗಳು, ಶ್ರೀಮಂತರು, ಬಡವರು, ಯಾವುದೇ ಕುಲಗಾತ್ರ, ಉಚ್ಚ ನೀಚ, ಮರ್ದಿತರು, ಮರ್ದನಕ್ಕೆ ಒಳಪಟ್ಟವರು ಎಂಬುದು ಯಾವುದೇ ವ್ಯತ್ಯಾಸವಿಲ್ಲದೆ ಪ್ರತಿಯೊಬ್ಬರಿಗೂ ಸಮಾನವಾಗಿ ಸಹಾಯ ಮಾಡುವ ದೇವ ನಿರ್ಮಿತವಾದ ಪ್ರತಿಯೊಬ್ಬ ಮನುಷ್ಯನ ಶರೀರದಲ್ಲಿ ಹರಿಯುವುದು ರಕ್ತವಾಗಿದೆ. ಇದಕ್ಕೆ ಕೃತಕವಾಗಿ ಅಥವಾ ಪರ್ಯಾಯವಾಗಿ ಆಧುನಿಕ ಜಗತ್ತಿನಲ್ಲಿ ಯಾವುದೇ ಮೂಲಗಳಿಲ್ಲ. ಇದಕ್ಕೆ ರಕ್ತದಾನ ಒಂದೇ ಪರಿಹಾರವಾಗಿದೆ. ಆ ಪ್ರಯುಕ್ತ ಇಂದು ಅಂದರೆ ತಾರೀಖು 27/10/2024 ರವಿವಾರ ಈ ಒಂದು ಪುಣ್ಯ ಕಾರ್ಯವನ್ನು ರಹಮಾನಿಯ ಜುಮಾ ಮಸೀದಿ ಹಾಗೂ ಬ್ಲಡ್ ಡೋನರ್ ಇದರ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಪ್ರಯುಕ್ತ ತಾವೆಲ್ಲರೂ ಇಲ್ಲಿ ಸೇರಿದ್ದಾರೆ. ಸೃಷ್ಟಿಕರ್ತನು ಈ ಕಾರ್ಯವನ್ನು ಯಶಸ್ವಿಯಾಗಿ ಪೂರ್ತಿಗೊಳಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾದ ಉಲ್ಲಾಲ
ಪೊಲೀಸ್ ಠಾಣೆ ಇದರ ಇನ್ಸ್ಪೆಕ್ಟರ್ ಎಚ್ ಎನ್ ಬಾಲಕೃಷ್ಣ ಇವರು ಈಗಾಗಲೇ ಆಗಮಿಸಿದ್ದಾರೆ. ಶ್ರೀಯುತರು ತಮ್ಮ ಬಿಡುವಿನಿಲ್ಲದ ಕೆಲವು ಇದರ ಕಾರ್ಯಕ್ರಮವನ್ನು ಬದಿಗೊತ್ತಿ ನಮ್ಮ ಆಹ್ವಾನಕ್ಕೆ ಒಗೊಟ್ಟು ದೇವರು ಮೆಚ್ಚುವೊಂದು ಕಾರ್ಯವೆಂದು ಇಲ್ಲಿ ನಮ್ಮಲ್ಲಿ ಆಗಮಿಸಿ ಅವರಿಗೆ ರಹಮಾನಿಯ ಜುಮಾ ಮಸೀದಿ ಹಾಗೂ ಬ್ಲಡ್ ಓನರ್ ರಿಜಿಸ್ಟ್ರೇಷನ್ ಇವರ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ದರ್ಗಾ ಶರೀಫ್ ಸೈಯದ್ ಮದಿನಿ ಇದರ ಅಧ್ಯಕ್ಷ ಮಾಜಿ ಅಧ್ಯಕ್ಷರಾದ ಹಾಜಿ ಅಬ್ದುಲ್ ರಸೀದ್ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಸಂಘದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ನಮ್ಮ ಫಾರೂಕ್ ಯು ಎಚ್ ಫಾರೂಕ್ ದರ್ಗಾ ಶರೀಫ್ ಚಾರಿಟೇಬಲ್ ಟ್ರಸ್ಟ್ ಇದರ ಉಪಾಧ್ಯಕ್ಷರು ಆಗಮಿಸಿದ್ದಾರೆ. ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ನಮ್ಮ ಇದೀಗಲೇ ದುವಾದೊಂದಿಗೆ ಪ್ರಾರಂಭಿಸಿದ ಈ ಕಾರ್ಯಕ್ರಮಕ್ಕೆ ನಮ್ಮ ಹತೀಬ್ ಉಸ್ತಾದ್ ಇಬ್ರಾಹಿಂ ಮದನಿ ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ನಮ್ಮ ಮೊಹದ್ದೀನ್ ಉಸ್ತಾದರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ನಿಜಾಬ್ ನಮ್ಮ ಇದೇಗಲು ಉಪಸ್ಥಿತರಿದ್ದಾರೆ. ಇವರಿಗೂ ನಮ್ಮ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಬಯಸ್ತೇನೆ. ಅದೇ ರೀತಿ ಇಲ್ಲಿ ಆಗಮಿಸಿದ ನಮ್ಮ ಎಲ್ಲ ನಮಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿಯೂ ಸಹಾಯ ಮಾಡಿದ ಎಲ್ಲ ಸಂಘ ಸಂಸ್ಥೆಗಳ ಧುರೀಣರು ಅದರ ಪದಾಧಿಕಾರಿಗಳಿಗೂ ರಹಮಾನಿಯ ಜುಮಾ ಮಸೀದಿ ಹಾಗೂ ಬ್ಲಡ್ ಡೊನೇರ್ ಇದರ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಬಯಸಿ ಇಂದಿನ ಈ ಕಾರ್ಯಕ್ರಮಕ್ಕೆ ಮುಂದಿನ ಕಾರ್ಯವನ್ನು ನಾವು ಅರಿಗೊಳಿಸಲು ತಯಾರಾಗಿದ್ದೇವೆ. ವೇದಿಕೆಯಲ್ಲಿ ನೆರೆದ ಗಣ್ಯ ಅತಿಥಿಗಳಿಗೆ ಸ್ವಾಗತಿಸಿದ ರಹಮಾನಿಯ ಜುಮಾ ಮಸೀದರ ಕಾರ್ಯದರ್ಶಿಗಳು ಆದಂತಹ ಮುಸ್ತಫಾರವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೀಗ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಇಮಾ ಮುಸ್ತಾದರುಗಳು ಆದಂತಹ ಇಬ್ರಾಹಿಂ ಮದನಿ ಉಸ್ತಾದರವರನ್ನು ಕಾರ್ಯಕ್ರಮದ ಉದ್ಘಾಟನೆಗೆ ಬೇಕಾಗಿ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇವೆ. ಸಮಾರಂಭದ ಅಧ್ಯಕ್ಷರು, ಇಲ್ಲಿ ನೆರೆದಿರುವಂತಹ ನನ್ನ ಗೌರವಾನ್ವಿತ ಎಲ್ಲ ಸದಸ್ಯರು, ಸ್ಟೇಜಿನಲ್ಲಿ ಉಪವಿಷ್ಟರಾದಂತಹ ಎಲ್ಲ ಗಣ್ಯ ವ್ಯಕ್ತಿಗಳು, ಒಬ್ಬೊಬ್ಬರ ಹೆಸರು ಹೇಳಲು ಸಮಯವಿಲ್ಲದ ಕಾರಣ ಅತ್ಯಂತ ಚುಟುಕಾಗಿ ಮಾತ್ರ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಬೇಕು ಎಂದು ಹಿರಿಯರು ಕೇಳಿಕೊಂಡಾಗ ಆ ಒಂದು ಕಾರ್ಯಕ್ರಮಕ್ಕೆ ಬೇಕಾಗಿ ಮಾತ್ರ ಎದ್ದಿದ್ದು ನಿಂತಿದ್ದೇನೆಯೇ ಹೊರತು ದೀರ್ಘವಾದ ಭಾಷಣ ಮಾಡುವ ಸಮಯವಲ್ಲ ಇದು. ಈಗಾಗಲೇ ಹಲವು ಕಾರ್ಯಕ್ರಮಗಳನ್ನು ಬಿಟ್ಟು ನಮ್ಮ ಇಂದು ಈ ಒಂದು ಉತ್ತಮ ಕಾರ್ಯಕ್ಕೆ ಬಂದಂತಹ ಉಲ್ಲಾಲ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಅಂತಹ ಬಾಲಕೃಷ್ಣ ಎಚ್ ಎನ್ ಅವರು ನಮ್ಮೊಂದಿಗಿದ್ದಾರೆ. ಹಲವು ಕಾರ್ಯಕ್ರಮಗಳನ್ನು ಬದಿಗೊತ್ತಿ ಬಂದ ಅವರನ್ನು ತೊಂದರೆ ಮಾಡಲು ಉದ್ದೇಶಿಸಿದೆ. ಸಮಯವಿದ್ದರೆ ಮತ್ತೆ ಮಾತನಾಡಬಹುದು ಎಂದು ಹೇಳುತ್ತಾ ಒಂದು ಜೀವ ರಕ್ಷಣಾ ಕಾರ್ಯಕ್ರಮವಾದ ಇಂತಹ ಒಂದು ಕಾರ್ಯಕ್ರಮವನ್ನು ದೇವರ ನಾಮದೊಂದಿಗೆ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ ಎಂಬ ದೇವರ ನಾಮದೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಾ ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಸದಸ್ಯರಿಗೂ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ಬ್ಲಡ್ ಡೋನರ್ಸ್ ಮಂಗಳೂರು ಇವರಿಗೂ ಹಾಗೂ ಇಲ್ಲಿನ ಆಡಳಿತ ಸಮಿತಿಯವರಿಗೂ ನನ್ನ ಮನದಾಳದ ಕೃತಜ್ಞತೆಯನ್ನು ಅರ್ಪಿಸುತ್ತಾ ನನ್ನ ಉದ್ಘಾಟನಾ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿದ್ದೇನೆ. ದೇವರು ನಮಗೆಲ್ಲರಿಗೂ ಶುಭವನ್ನು ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಅಧಿಕೃತವಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತೇನೆ.
अस्सलाम अलैकुम ई कार्यक्रम जगतोडय नाम उद्घाटन गई आत्मीय सिंचन सिंचसुत्तिरुव इब्राहिम मदनी उस्ताद हृदय धन्यवाद मुंदक्के नम्म कार्यक्रम के आगमिसिद उल्लाळद अष्ट दिक्कुगळल्ल कानून पालक मन गेद्द धीमंत नायक उल्लाळ पोलिस इंस्पेक्टर एच एन बालकृष्णरवरु शुभ नुडिगागि मातिन मनेगे प्रीतिय आमंत्रण ಎಲ್ಲರಿಗೂ ಶುಭ ಮುಂಜಾನೆಯ ಶುಭಾಶಯಗಳು ಇವತ್ತು ಏನು ರಹಮಾನಿಯ ಜಮಾ ಮಸೀದಿ ಪೇಟೆ ಉಳ್ಳಾಳ ಸಾರತ್ಯದಲ್ಲಿ ಬ್ಲಡ್ ಡೋನರ್ಸ್ ಮಂಗಳೂರು ಅವರ ಸಹಯೋಗದೊಂದಿಗೆ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈ ಜಮಾ ಮಸೀದಿಯ ಗುರುಗಳಾದಂಥ ಇಬ್ರಾಹಿಂ ಮದೀನ್ ಅವರೇ ಹಾಗೂ ಇಲ್ಲಿ ನೆರೆದಿರುವಂಥ ವೇದಿಕೆಯಲ್ಲಿರುವಂಥ ಮಾಜಿ ಹಾಜಿ ಅಧ್ಯಕ್ಷರಾದಂಥ ರಶೀದ್ರವರೇ ಹಾಗೆ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ನನಗೆ ಆಹ್ವಾನಿಸಿಕೊಟ್ಟಂಥ ನನ್ನ ಹಿರಿಯರೂ ಆದಂಥ ಹಸನ್ ಸಾಯ್ ಅವರೇ ಹಾಗೂ ವೇದಿಕೆಯ ಗಣ್ಯರೇ ಪತ್ರಿಕಾ ಮಾಧ್ಯಮ ಮಿತ್ರರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ವೈದ್ಯಾಧಿಕಾರಿಗಳೇ ಹಾಗೂ ಬ್ಲಡ್ ಡೊನರ್ಸ್ನ ಪದಾಧಿಕಾರಿಗಳೇ ಮತ್ತು ಈ ಜಮಾ ಮಸೀದಿಯ ಸದಸ್ಯರುಗಳೇ ಇಲ್ಲಿ ಬಂದಿರುವಂಥ ಪುಟಾಣಿ ಮಕ್ಕಳೇ ಮತ್ತು ನಾಗರಿಕ ಬಂಧುಗಳೇ ಆಕ್ಚುಲಿ ಭಾಳ ಇದೊಂದು ಶ್ರೇಷ್ಠವಾದಂಥ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ ಈ ಇವತ್ತು ರಕ್ತದಾನ ಅನ್ನೋದು ಮುಂದಿನ ದಿನಗಳಲ್ಲಿ ಈ ಥರ ಕಾರ್ಯಕ್ರಮಗಳು ಸಾಮಾಜಿಕವಾಗಿ ಹೆಚ್ಚು ಹೆಚ್ಚು ಕಾರ್ಯಕ್ರಮ ಆಗಬೇಕು ನಾವು ಮೊದಲು ಏನೇನೋ ದಾನ ಮಾಡ್ತಿದ್ದೋ ಆ ದಾನಕ್ಕಿಂತ ಮಹಾದಾನ ಇದು ಹೇಳಿದ ರಕ್ತದಾನ ಮಹಾದಾನ ಅಂತ ಇದು ನಿಜ ಅನ್ನದಾನ ಮಹಾದಾನ ರಕ್ತದಾನ ಮಹಾದಾನ ಇವೆಲ್ಲ ಅನ್ನದಾನ ಮತ್ತು ರಕ್ತದಾನ ಭಾಳ ಶ್ರೇಷ್ಠವಾದಂಥ ದಾನ ಅಂತ ನಾನು ಅದ್ರ ಭಾವಿಸ್ತೀನಿ ಅದೇ ರೀತಿ ವಿದ್ಯಾದಾನವೂ ಸಹ ಒಂದು ಶ್ರೇಷ್ಠವಾದ ದಾನ ಇಂಥ ಪವಿತ್ರವಾದ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರು ಇವತ್ತು ಇಂಥ ಪುಣ್ಯ ಕ್ಷೇತ್ರದಲ್ಲಿ ಒಂದು ಜಮಾ ಮಸೀದಿಯ ಮದ್ರಾಸಾ ಕ್ಷೇತ್ರದಲ್ಲಿ ಹಮ್ಮಿಕೊಂಡು ಒಂದು ಎಲ್ಲ ನಾಗರಿಕ ಬಂಧುಗಳನ್ನು ಸೇರಿಸಿಕೊಂಡು ಇವತ್ತು ರಕ್ತದಾನ ಶಿಬಿರ ಏರ್ಪಡಿಸುವಂಥದ್ದು ಒಂದು ಜನಮೆಚ್ಚುಗೆ ಕಾರ್ಯಕ್ರಮ ಖಂಡಿತ ನಮ್ಮ ಅಧ್ಯಕ್ಷರಿಗೆ ಇದು ಶ್ರೇಯ ಅವರ ಸದಸ್ಯರುಗಳಿಗೆ ಇದೊಂದು ಒಂದು ಉಳ್ಳಾಳದ ಸಮಸ್ತ ನಾಗರಿಕ ಬಂಧುಗಳ ಪರವಾಗಿ ಮತ್ತು ನಾನು ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇಂಥ ಕಾರ್ಯಕ್ರಮಗಳು ಜಾಸ್ತಿ ಆಗಬೇಕು ಅಂತ ನಾನು ಭಾವಿಸ್ತೀನಿ ಯಾಕೆಂದರೆ ಇಂದಿನ ದಿನಗಳಲ್ಲಿ ನಾವು ನೋಡ್ತೀವಿ ರಕ್ತದಾನ ಅನ್ನೋದು ಯಾಕೆ ಬೇಕಪ್ಪ ಅಂದರೆ ಪ್ರತಿದಿನ ಪ್ರತಿ ಕ್ಷಣ ಒಂದು ಸಾವುಗಳಾಗ್ತವೆ ಯಾಕಾಗ್ತವೆ ರಕ್ತ ಇಲ್ಲದೆ ಅಪಘಾತದಲ್ಲಾಗ್ಬೋದು ಆಪರೇಷನ್ ಥಿಯೇಟ್ರ್ಗಳಾಗ್ಬೋದು ರಕ್ತದ ಕೊರತೆಯಿಂದ ಜೀವನವನ್ನು ತೊರೆಯುವಂಥ ಒಂದು ಇಂಥ ಪ್ರಸ್ತುತ ಸಮಾಜದಲ್ಲಿ ಇಂಥ ರಕ್ತದಾನ ಶಿಬಿರ ಮಾಡಿ ಆ ರಕ್ತವನ್ನು ಸಂಗ್ರಹಿಸಿ ನೀವು ಕೊಟ್ಟಂಥ ದಾನದ ರಕ್ತವನ್ನು ಡೊನೇಟ್ ಮಾಡಿ ಹಲವಾರು ಒಂದು ನಮ್ಮ ಮಾನವ ಕುಲಕ್ಕೆ ಒಂದು ಜೀವ ಉಳಿಸುವಂಥ ಕಾರ್ಯಕ್ರಮ ಇದು ಒಂದು ಕಾರ್ಯಕ್ರಮ ಆಗಿದೆ ಇಂಥ ಕಾರ್ಯಕ್ರಮ ಕೊಡೋದ್ರ ಮೂಲಕ ಈಗ ಹೇಳಿದರು ಯಾರು ನಮ್ಮ ಒಂದು ಸ್ವಾಗತ ಭಾಷಣ ಮಾಡಬೇಕಾದ್ರೆ ನಮ್ಮ ಧರ್ಮದಲ್ಲೇ ಇದೆ ಒಬ್ಬರಿಗೆ ಒಂದು ಜೀವ ಒಬ್ಬ ಮನುಷ್ಯನಿಗೆ ಒಂದು ತೊಂದರೆ ಕೊಟ್ಟರೆ ಇಡೀ ಜೀವ ಮಾನವಕ್ಕೆ ಅಂದರೆ ಜೀವಕುಲಕ್ಕೆ ಒಬ್ಬ ಮನುಷ್ಯನ ತೊಂದರೆ ಕೊಟ್ಟರೆ ಈ ಭೂಮಿ ಮೇಲಿರುವಂಥ ಮನುಷ್ಯರಿಗೆ ತೊಂದರೆ ಕೊಟ್ಟಂಗೆ ಒಬ್ಬಂಗೆ ನೀವು ಜೀವದಾನ ಮಾಡಿದರೆ ಈ ಮಾನವ ಕುಲಕ್ಕೆ ನೀವು ಜೀವದಾನ ಮಾಡ ಅನ್ನೋ ಒಂದು ತತ್ವ ಆಧಾರದಲ್ಲಿ ಇವತ್ತು ಕಾರ್ಯಕ್ರಮ ನಡೀತಿದೆ ಅಂತ ಹೇಳಿದರು ನಿಜ ಅಲ್ಲ ಆಗ್ಬೋದು ಭಗವಂತ ಆಗ್ಬೋದು ಕ್ರೈಸ್ತ ಆಗ್ಬೋದು ಎಲ್ಲ ಧರ್ಮಗಳು ಒಂದೇ ಹೇಳುವಂಥದ್ದು ತಾಯಿಯೇ ದೇವರು ಪ್ರತಿಯೊಬ್ಬರಿಗೆ ಕೆಡಕ್ ಬಯಸ್ಬೇಡ ಒಳ್ಳೆಯದನ್ನು ಮಾಡು ಪ್ರತಿಯೊಬ್ಬರಿಗೂ ದ್ವೇಷ ಅಸೂಯೆ ಕರುಣೆ ದೇಶವಾಸಿಯನ್ನು ಬಿಟ್ಟು ಕರುಣೆ ಪ್ರೀತಿ ವಾತ್ಸಲ್ಯದಿಂದ ಬದುಕು ಅಂತ ಎಲ್ಲ ಧರ್ಮಗಳು ಹೇಳ್ತದೆ ಹಾಗೆ ಇದು ರಕ್ತದಾನ ಅನ್ನೋದು ಇರ್ರೆಸ್ಪೆಕ್ಟಿವ್ ಕ್ಯಾಸ್ಟು ಇನ್ನು ಈ ಯಾವ ಒಂದು ಜನಾಂಗ ಒಂದು ಧರ್ಮದಿಂದ ರಕ್ತವನ್ನು ಮಾಡುವಂಥದ್ದಲ್ಲ ಈ ಒಂದು ಕೊಟ್ಟಿರೋ ರಕ್ತ ಯಾವ ಜನಾಂಗಕ್ಕೂ ಒಂದು ಅನುಕೂಲ ಆಗುವಂಥದ್ದು ಕಾರ್ಯಕ್ರಮ ಇದು ಜನ ಮೆಚ್ಚುವ ಕಾರ್ಯಕ್ರಮ ವಿಶ್ವ ಮೆಚ್ಚುವ ಕಾರ್ಯಕ್ರಮ ಅಂತ ನಾನು ಭಾವಿಸಿ ಖಂಡಿತ ಈ ಕಾರ್ಯಕ್ರಮವನ್ನು ಆಯೋಜಿಸಿ ನನ್ನ ಕರೆದು ಎರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ವಿಶೇಷವಾಗಿ ನಮ್ಮ ಅಧ್ಯಕ್ಷರಿಗೆ ಸದಸ್ಯರಿಗೆ ಜಮಾ ಮಸೀದಿಯ ಪ್ರತಿಯೊಬ್ಬ ಸದಸ್ಯರುಗಳಿಗೆ ಹಾಗೂ ಇಲ್ಲಿ ಬಂದಿರುವಂಥ ವೈದ್ಯಾಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಒಬ್ಬನು ಇನ್ನೊಬ್ಬನಿಗೆ ಜೀವದಾನ ಮಾಡಿದರೆ ಅವನು ಸಕಲ ಮಾನವ ಕೋಟಿಗೆ ಜೀವದಾನ ಮಾಡಿದಂತೆ ಸರ್ವ ಧರ್ಮಗಳು ಸಾರುತ್ತಿದೆ ಶುಭ ನುಡಿಗಳನ್ನು ನೀಡಿ ನಮ್ಮನ್ನು ಹುರಿದುಂಬಿಸಿ ಮಾತನಾಡಿದ ಉಳ್ಳಾಲ ಪೊಲೀಸ್ ಇನ್ಸ್ಪೆಕ್ಟರ್ವಾದಂಥ ಎಚ್ ಎನ್ ಬಾಲಕೃಷ್ಣ ಸಾರ್ರವರಿಗೆ ತುಂಬ ಹೃದಯದ ಧನ್ಯವಾದಗಳು ಇದೀಗ ಒಂದೆರಡು ಶುಭ ನುಡಿಗಳನ್ನು ಮಾಡುವುದಕ್ಕಾಗಿ ಉಳ್ಳಾಳ ಸೈಯದ್ ಮದನಿ ಮಾಜಿ ಅಧ್ಯಕ್ಷರುವಾದಂಥ ರಶೀದ್ ಹಾಜಿರವರನ್ನು ಮಾತಿನ ಮನೆಗೆ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇವೆ ರಹಮಾನಿಯ ಜಮಾ ಮಸೀದಿ ಪೇಟೆ ಉಳ್ಳಾಳ ಮತ್ತು
ब्लड डोनर्स मंगलूर सहयोग इवती नड़ीतिर रक्तदान शिविर वेदिके मेले उपस्थित इंस्पेक्टर साहेब्रे मसीदिया खतीबरवरे मसीदिया अध्यक्षर पदाधिकारी मसीदी सहक सारथ संघटन मुख्यस्थे दीर्घवाकाशनू अगत भावस्ते याकंतर रहमानिया मसीदी अध्यक्ष आफीस वेरसु तम संघ संस्थे सहकार वर्ष प्रति यूंद उत्तम सामाजिक मुखवाद कार्यक्रम हमको जनर उगे जन सहाय हस्त केस बंद कड़े एर हे उल्लाली वो विशिष्टवद कार्यक्रम अंगवैकल्यवे तीरा रोगी हास हिड़वे नड़ीलिकागदे मूले गुंपादवरिगे बेकादंत कृतक अंगांगलन्नु मत्तु वील चेर हासिगे मंच इन्नितर वस्तुगळ वैद्यकीय वादंत उपकरणगळन्नु नीडुवंत ओंदु योजनेयन्नु हमकोंडु नडेसुत्ता इद्दारे इवत्तु इदु ಈ ಬ್ಲಡ್ ಡೋನರ್ಸ್ ನವರು ವರ್ಷದ ಪ್ರತಿದಿನ 365 ದಿನ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಪ್ರತಿ ಒಂದು ಜಿಲ್ಲೆಯ ಮೂಲೆ ಮೂಲೆಯಲ್ಲಿ ಕೂಡ ರಕ್ತದಾನವನ್ನು ನಡೆಸುವುದರ ಮೂಲಕ ಈ ಸಮಾಜದಲ್ಲಿ ಈ ಸಮುದಾಯಕ್ಕೆ ಬೇಕಾಗಿ ಆಸ್ಪತ್ರೆಗಳಿರುವಂತ ರೋಗಿಗಳಿಗೆ ರಕ್ತದ ಅವಶ್ಯಕತೆಯನ್ನು ಪೂರೈಸುವಲ್ಲಿ ಯಶಸ್ವಿಯಾಗಿದೆ ಅಂತ ಅಂತ ಒಂದು ಸಮಸ್ಯೆವರು ಸೇರಿ ಇವತ್ತು ಇಲ್ಲಿ ರಹಮಾನಿಯ ಮಸೀದಿಯಲ್ಲಿ ಮಾಡುವಂತ ಈ ರಕ್ತದಾನದ ಪ್ರತಿಫಲ ಅಗತ್ಯವಿದ್ದವರಿಗೆ ಲಭಿಸಲಿ ಈ ಮೂಲಕ ನಮ್ಮಿಂದ ಆಗುವ ಕೊಡುಗೆ ನೀಡುವಂತ ಕೆಲಸ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಉಳ್ಳಾಲದ ಆಸುಪಾಸಿನಲ್ಲಿ ಗಾಂಜಾ ಮತ್ತು ಇನ್ನಿತರ ಮದ್ಯವ್ಯಸನದಿಂದ ನಮ್ಮ ಯುವಕರು ದಾರಿ ತಪ್ಪುವಂತ ಸಂದರ್ಭ ಕಂಡಾಗ ಅಲ್ಲಿ ಕೂಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವಿಶಿಷ್ಟವಾದ ರೀತಿಯಲ್ಲಿ ತಮ್ಮ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಹಾಗಾಗಿ ನಾನು ಜಾಸ್ತಿ ಮಾತಾಡದೆ ಇನ್ನಷ್ಟು ಒಳಿತಿನ ಕೆಲಸಗಳನ್ನು ಮಾಡಲಿಕ್ಕೆ ಅಲ್ಲಾಹನು ಈ ಸಮಿತಿಯವರಿಗೆ ಅನುಗ್ರಹಿಸಲಿ ಅಂತ ಹೇಳಿಕೊಂಡು ಈ ಉಳ್ಳಾಲ ಪರಿಸರದ ಮಸೀದಿಗಳ ಪೈಕಿ ಉಳ್ಳಾಲ ಪೇಟೆ ಮಸೀದಿ ಅಂತ ಹೇಳಿದರೆ ಒಂದು ಪ್ರತ್ಯೇಕವಾದ ಒಂದು ಹೆಸರಿದೆ ಕುಚ್ಚಿಕಾರ ಮಸೀದಿ ಅಂತ ಹೇಳಿ ಉಳ್ಳಾಲ ಬಹಳಷ್ಟು ಬೆಳೆದರೂ ಕೂಡ ಉಳ್ಳಾಲಕ್ಕೆ ಪೇಟೆ ಅಂತ ಹೇಳುವಂತ ಇದ್ದದ್ದು ಬರೀ ಚಿಕ್ಕ ಒಂದು ಈ ಚೋಟಮಂಗಳೂರಿನ ಪೇಟೆ ಮಾತ್ರ ಈ ಪೇಟೆಯಲ್ಲಿ ಬಹಳಷ್ಟು ಜನ ವಾಸವಾಗಿದ್ದುಕೊಂಡು ಶ್ರೀಮಂತರಾಗಿದ್ದುಕೊಂಡು ಇವತ್ತೆಲ್ಲ ಸಾಧಾರಣವಾಗಿ ಗತಿಸಿಕೊಂಡು ಹೋಗಿ ಇಲ್ಲಿ ಇವತ್ತು ಪೇಟೆಯಲ್ಲಿ ಬಹಳ ಕಮ್ಮಿ ಜನ ಇದ್ದಾರೆ ಪೇಟೆ ವ್ಯಾಪ್ತಿಯಲ್ಲಿ ಬಸ್ಸಿಪಡುಪು ಕೊಟ್ಟಾರ ಆ ಕಡೆಯಲ್ಲಿ ಜನ ಇದ್ದರು ನಗರದಲ್ಲಿ ಜನರ ಸಂಖ್ಯೆ ಕಮ್ಮಿ ಇದೆ ಹಾಗಾಗಿ ಮಸೀದಿಗೆ ಸೇರಲ್ಪಡುವಂಥ ವ್ಯಾಪ್ತಿಯ ಜನರು ಈ ಮಸೀದಿಯೊಂದಿಗೆ ಸಂಪರ್ಕವನ್ನು ಬೆಳೆಸಿಕೊಂಡು ಈ ಮಸೀದಿಯವರು ತೀರ್ಮಾನ ಮಾಡಿದ ಹಾಗೆ ಸುಮಾರು 40 ಲಕ್ಷ ರೂಪಾಯಿಯ ಒಂದು ಜಾಗವನ್ನು ಖರೀದಿಸಿ ಮಾಡಲಿಕ್ಕೆ ಪ್ರತಿಯೊಬ್ಬ ಯುವಕ ಯುವತಿಯರು ತನ್ನ ಗಂಡಂದಿರ ಮೂಲಕ ಈ ಒಂದು ಸಮಸ್ಯೆಗೆ ಸಹಾಯಹಸ್ತವನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಯಾಚಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ
ರಕ್ತದಾನ ಕುರಿತು ಶುಭ ನುಡಿಗಳು ನಡೆಯಿತ. ಮಾಜಿ ಅಧ್ಯಕ್ಷರಾದಂತಹ ಸೈಯದ್ ಮದನಿ ದರ್ಗಾ ಸಮಿತಿ ಮಾಜಿ ಅಧ್ಯಕ್ಷರಾದಂತಹ ರಶೀದ್ ಹಾಜಿ ರವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದೀಗ ನಮ್ಮೊಂದಿಗೆ ಶುಭ ನುಡಿಗಳನ್ನು ನೀಡುವುದಕ್ಕಾಗಿ ರಹಮಾನಿಯ ಜುಮಾ ಮಸ್ಜಿದ್ ಅಧ್ಯಕ್ಷರಾದಂತಹ ಹಾಜಿ ಮೊಹಿಯುದ್ದೀನ್ ಹಸನ್ ರವರನ್ನು ಪ್ರೀತಿಪೂರ್ವಕ ಮಾತಿನ ಮನೆಗೆ ಸ್ವಾಗತಿಸ್ತಾ ಇದ್ದೇವೆ. ब्लड डोनर्स कार्यकर्त निजार अदे रीति फरजान रवर प्रीतिपूर्वक वेदिक स्वागत मुहियुद्दीन हसन रवर शुभ नुडिगळन्नु रहमानिया जुमा मस्जिद अध्यक्षर हाजी मुहियुद्दीन हसन रवर प्रीतिपूर्वक मातिन मनेगे स्वागत अदे रीति निजार फरजान इवरिबरन्नु कूड प्रीतिपूर्वक वेदिकेगे स्वागत अस्सलामु अलैकुम वेदिकेयल्लि इद्दंत एल्ला गण्य व्यक्तिगू व्यक्तिगू हागू सभेयल्लिरुव अण्ण तम्मंदिरिगू रक्त डोनेट मादू डाक्टरवरीगूलू वे नमस्कार नानू स्पीच नन गलू इवर वे नानूरू इच्छे दक्षिण कन्नड जिले विद्या क्षेत्र मुंचूणी प्रदेश इल्ली वर्ल्ड फेमस आदा वंदु रस्ता इदे प्रपंचदल्ली बेरे एल्लो इल्लदा ई गौरव दक्षिण कन्नड जिले ली अदु सह नम्म ऊरादा उल्लालदल्ली हेच्चिनवरु ई विषय गमनिसलिल्ल अदु याव रीति अंदरे नाल्कु ऐदु किलोमीटर व्याप्तियल्ली इरुव ಈ ಒಂದೇ ಮಾರ್ಗವಾದ ತುಕ್ಕೋಟಿನಿಂದ ದೇರ್ಲಕಟ್ಟೆಯವರೆಗಿನ ಮಾರ್ಗದಲ್ಲಿ ನಾಲ್ಕು ಮೆಡಿಕಲ್ ಕಾಲೇಜ್ ಯೂನಿವರ್ಸಿಟಿ ಹಾಗೂ ಮಂಗಳೂರು ಯೂನಿವರ್ಸಿಟಿ ಈ ಮಾರ್ಗದಲ್ಲಿ ನಾಲ್ಕು ಐದು ಕಿಲೋಮೀಟರ್ ಒಳಗಿನ ಪ್ರದೇಶದಲ್ಲಾಗಿದ್ದು ಈ ಪ್ರಪಂಚದ ಯಾವುದೇ ಭಾಗದಲ್ಲಿಲ್ಲದ ಭಾಗ್ಯ ನಮ್ಮದಾಗಿದೆ. ಈ ಪ್ರದೇಶಕ್ಕೆ ಹೆಚ್ಚಿನವರು ಶಿಕ್ಷಿಸಗೆಂದು ಬರುವವರಿಗೆ ರಕ್ತದ ಅವಶ್ಯಕತೆ ಅಗತ್ಯವಾಗಿದ್ದು ಅದರ ಕೊರತೆ ತೀವ್ರವಾಗಿದೆ. ಇದುವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯವರ ದೇವರ ಅನುಗ್ರಹದಿಂದ ರಕ್ತದಾನವನ್ನು ಮಾಡುತ್ತಾ ಬರುವವರಾಗಿದ್ದು ಈ ಕೊರತೆಯನ್ನು ನೀಗಿಸಲು ಹಾಗೂ ಒಂದು ಅಮೂಲ್ಯ ಜೀವಕ್ಕೆ ಜೀವಿಸುವ ಸೌಲಭ್ಯವನ್ನು ಒದಗಿಸುವುದು ಇಡೀ ಮಾನವ ಕುಲಕ್ಕೆ ಜೀವನವನ್ನು ನೀಡಿದಂತೆ ಎಂದು ನಮ್ಮ ಧರ್ಮ ತಿಳಿಸುವ ಈ ಕಾರ್ಯಕ್ಕೆ ನಾವೊಂದು ಸೇವೆಯನ್ನು ಮಾಡುವ ಉದ್ದೇಶದಿಂದ ಸರ್ವ ಧರ್ಮದವರಿಗೆ ಯಾವುದೇ ಭೇದ ಭಾವವನ್ನು ತೋರ್ಪಡಿಸದೆ ಅನುಕೂಲವಾಗಿರುವ ಈ ಕಾರ್ಯಕ್ಕೆ ನಮ್ಮೊಂದಿಗೆ ಕೈ ಜೋಡಿಸಿದ ತಮಗೆಲ್ಲರಿಗೂ ಅಭಿನಂದನೆ ಹಾಗೂ ಭಗವಂತನು ಈ ಕಾರ್ಯವನ್ನು ಸ್ವೀಕರಿಸಿ ಇಹಪರದಲ್ಲಿ ನಮಗೆ ಒಲಿತನ್ನು ನೀಡಲಿ ಎಂಬ ಪ್ರಾರ್ಥನೆಯೊಂದಿಗೆ ನಾನು ಮುಗಿಸುತ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ಅಸ್ಸಲಾಮು ಅಲೈಕುಮ್. ನೀಡಿದ ಮಾನ್ಯ ಜುಮಾ ಮಸ್ಜಿದ್ ಅಧ್ಯಕ್ಷರು ಆದಂತ ಮೊಹಿಯುದ್ದೀನ್ ಹಸನ್ ರವರಿಗೆ ತುಂಬ ಹೃದಯದ ಧನ್ಯವಾದಗಳು. ಕೊನೆಯದಾಗಿ ನಮ್ಮೊಂದಿಗೆ ಶುಭ ನುಡಿಗಳನ್ನು ನೀಡುವುದಕ್ಕಾಗಿ ಡಾಕ್ಟರ್ ಅಂಜನ್ ಕೆಎಂಸಿ ಚೀಫ್ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಅಪ್ಪಾಯಿ ಹಲೋ ಹಲೋ ಯಾ ಗುಡ್ ಮಾರ್ನಿಂಗ್ ಎವ್ರಿವನ್. आप लोगों को पता होगा अभी क्या चल रहा है. यहाँ पे ब्लड डोनेशन चल रहा है. ब्लड डोनेशन इज़ लाइक कि आपको ब्लड डोनेट करना होता है. एक इंसान कोई भी इंसान ब्लड ये कर सकता है. उसको सिर्फ दो या तीन रिक्वायरमेंट पूरी करनी होती है. एक यूनिट ब्लड आप एक बार में दे सकता है और वो एवरी थ्री और फोर मंथ्स आप उसको कर सकता है डोनेट रेगुलर बेसिस पे. ये आपके लिए और एक सामने वाले इंसान के लिए बहुत इंपॉर्टेंट रखता है क्योंकि जो ब्लड जो होता है वो उसके बहुत सारे कॉम्पोनेंट्स होते हैं. WBC RBC प्लेटलेट्स जो हर इंसान को अलग अलग रूप में इम्पॉर्टेंट रहता है. अगर वो कोई बीमारी से वो होता है तो सफ़र कर रहा है तो उसके लिए काफ़ी लाभदायक होता है कि आप अपना ब्लड डोनेट करें उसको. इससे दो चीज़ होती है कि आपकी ब्लड एक रेगुलर चेकअप के लिए यहाँ पे जांची जाती है तो उससे आपका भी एक चेकअप होता है कि आप कोई
आप कोई बीमारी या कुछ है नहीं आपको, और दूसरी वो सामने वाले को वो यूनिट ब्लड मिलता है। एक इंसान एवरी थ्री मंथ्स 350 to 450 ml ऑफ ब्लड आराम से डोनेट कर सकता है। द थिंग इज़ कि आपका जो पूरे बॉडी में 5-5.5 लीटर ऑफ ब्लड होता है, और वो उसका आप क्या कर सकते हो कि 1/10, नॉट इवन 1/10, 1/10 उसका बस 1/10 हिस्सा, एक मतलब 10 जो पार्ट होता है उसका एक पार्ट आप आराम से किसी को भी डोनेट कर सकते हैं बिना किसी झिझक के। आपकी बॉडी उस ब्लड को तुरंत रिप्लेनिश कर देती है विथ टाइम। बस आपको ध्यान रखना है कि कोई भी इंसान 18 से 60 की उम्र के ऊपर, कोई जिसको कोई पहले कोई बीमारी ना हो, और कोई सफ़र कोई बीमारी ना हो, कोई एंटीबायोटिक पे ना हो, वो ब्लड डोनेट कर सकता है। ज़्यादा कोई बड़ा प्रोसीजर नहीं है, बस आपका ब्लड लेता है, उसको रेगुलर बेसिस पे जांच करता है, और उसको फिर स्टोर करता है, स्टोर करके फिर वो दूसरे इंसान को वो करता है। हमने अभी जो KMC मैंगलोर की तरफ से हम यहाँ पर आए हुए हैं, तो हम यहाँ पर क्या करते हैं, जो यहाँ पर ब्लड कलेक्ट किया जाएगा उसका 25% हम गवर्नमेंट वेनलॉग हॉस्पिटल को देंगे, जो कि जो दूसरे डोनर्स की हेल्प करेगा, और रेस्ट हम थैलेसीमिया पेशेंट्स को देते हैं। बहुत सारी बीमारियां होती है जिसमें पेशेंट्स को एक रेगुलर ब्लड ट्रांसफ्यूजन करना पड़ता है, जैसे थैलेसीमिया हो गया, सिकल सेल एनीमिया हो गया, या फिर किसी की बहुत मेजर सर्जरी है, या फिर कोई दूसरे रोगों से वो है मतलब पीड़ित है, उन सब के लिए काफ़ी लाभदायक हो सकता है। तो मैं आपसे यही निवेदन करता हूँ कि आप रेगुलर एवरी इंसान जो भी सेहत के लिए है, क्योंकि इंडिया में 50 मिलियंस लोग को ब्लड रिक्वायरमेंट होती है, अगर हम 2% इंसान ब्लड डोनेट करें तो वो काफ़ी इंपॉर्टेंट करता है, दूसरों की मदद कर सकता है। तो मैं आपसे यही निवेदन करता हूँ कि जितना हो सके आप खुद आए, अपने आसपास को लोग को लेके आए, और उनसे जांच करवा के ब्लड डोनेट कराए, आपकी बॉडी भी रिप्लेनिश कर जाती है वो ब्लड विद इन 1 या 2 दिन तक। थैंक यू। हॉस्पिटल की तरफ से यहाँ पे एक सर्टिफिकेट देना चाहता हूँ जो ये ब्लड डोनेशन कैंप ऑर्गेनाइज कराने के लिए इन्हें। कार्यक्रम रहमानिया जुमा मस्जिद के किरु काणिकेयन्नु कोट्टु सहकरिस्ता इद्दारे ತುಂಬರದೇದ ಧನ್ಯವಾದಗಳು. ಇದೀಗ ಒಂದೆರಡು ಶುಭ ನುಡಿಗಳಿಗಾಗಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇದರ ಉಪಾಧ್ಯಕ್ಷರುವಾದ UH ಫಾರೂಕ್ ರವರನ್ನ ಮಾತಿನ ಮನೆಗೆ ಸ್ವಾಗತಿಸ್ತಾ ಇದೆ. ಬ್ಲಡ್ ಡೊನೇಷನ್ ಕ್ಯಾಂಪನ್ನ ಆಯೋಜಿಸಿದಂಥ ರಹಮಾನಿಯ ಜುಮಾ ಮಸೀದಿ, ಪೇಟೆ ಉಲ್ಲಾಲ ಮತ್ತು ಬ್ಲಡ್ ಡೊನರ್ಸ್ ಮಂಗಳೂರು ಇವರ ಸಹಯೋಗದೊಂದಿಗೆ ಇವತ್ತು KMC ಬ್ಲಡ್ ಬ್ಯಾಂಕ್ ಜಂಟಿ ಆಯೋಗದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡು ಯಶಸ್ವಿಯಾಗಿ ನಡೆಯುತ್ತಾ ಇದೆ. ಒಂದು ಕಡೆ ಬ್ಲಡ್ ಡೊನೇಷನ್ ಆಗ್ತಾ ಇದೆ, ಇನ್ನೊಂದು ಕಡೆ ನಾವು ಇಲ್ಲಿ ಸ್ಟೇಜ್ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದೇವೆ. ನಾನು ಒಂದು ವಿಷಯ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಾವು ಮಾನವ ಕುಲಕ್ಕೆ ನಮ್ಮ ಕೊಡುಗೆ ಏನು ಅಂತ ಹೇಳುವಾಗ ಇಂಥ ಕ್ಯಾಂಪ್ಗಳು ಬಹಳ ಅವಶ್ಯಕತೆ ಇದೆ. ನಾವು ಡೊನೇಷನ್ ಮಾಡಿ ಒಬ್ಬರನ್ನು ಒಬ್ಬರ ಪ್ರಾಣವನ್ನು ರಕ್ಷಣೆ ಮಾಡತಕ್ಕಂಥ ಕರ್ತವ್ಯ ಉಳ್ಳವರು ನಾವು. ಯಾವಾಗಲೂ ಸಹಜೀವಿಗಳು, ಯಾಕಂತೇಳಿದರೆ ಮನುಷ್ಯರು ಯಾವಾಗಲೂ ಒಬ್ಬರನ್ನೊಬ್ಬರು ಬಿಟ್ಟು ದೂರ ಇರಲಿಕ್ಕೆ ಸಾಧ್ಯವಿಲ್ಲ, ಏಕಾಂಗಿಯಾಗಿ ಇರಲಿಕ್ಕೆ ಬಹಳ ಕಷ್ಟ. ಸಾಂಘಿಕ ಜೀವನವನ್ನು ನಡೆಸುವವರು ಮನುಷ್ಯರು, ಹಾಗಾಗಿ ನಮ್ಮ ಮನುಷ್ಯರಿಗೆ ಏನಾದರೂ ತೊಂದರೆ ಬಂದಾಗ ಅವರಿಗೆ ರಕ್ತವನ್ನು ನೀಡಿ, ಆ ಅವಶ್ಯಕತೆ ಬಂದಾಗ ರಕ್ತವನ್ನು ನೀಡಿ ಅವರನ್ನು ಬದುಕಿಸುವಂಥ ಕರ್ತವ್ಯ ಕೂಡ ನಮ್ಮ ಮೇಲಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ವಾ ಆಖಿರ ದವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾ. ಚಿಕ್ಕ ಸಮಯದಲ್ಲಿ ಚಿಕ್ಕ ಬಾಕಿ ಶುಭ ನುಡಿಗಳನ್ನು ನೀಡಿದ ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟ್ ಉಪಾಧ್ಯಕ್ಷರುವಾದಂಥ UH ಫಾರೂಕ್ ರವರಿಗೂ ತುಂಬಹೃದಯದ ಧನ್ಯವಾದಗಳು. ಇದೀಗ ನಮ್ಮ ಕಾರ್ಯಕ್ರಮವು ಸನ್ಮಾನ ಕಾರ್ಯಕ್ರಮಕ್ಕೆ ವೇದಿಕೆಯು ತೆರೆಯಾಗ್ತಾ ಇದೆ. ನಮ್ಮ ಈ ರಹಮಾನಿಯಾ ಜುಮಾ ಮಸ್ಜಿದ್ಗೆ ಮೊತ್ತ ಮೊದಲ ಬಾರಿಗೆ ಆಗಮಿಸುತ್ತಿರುವ ನಮ್ಮೆಲ್ಲರ ಕಷ್ಟ ಸಂಕಷ್ಟ ಸಂಕೀರ್ಣ ಸಮಸ್ಯೆಗಳಿಗೂ ಆಫತ್ ಬಾಂಧವರಾಗಿ ಕೈ ಜೋಡಿಸುತ್ತಿರುವ ಉಳ್ನಾಳದ ತೀಮಂತ ಪೊಲೀಸ್ ಇನ್ಸ್ಪೆಕ್ಟರ್ HN ಬಾಲಕೃಷ್ಣ ರವರಿಗೆ ವೇದಿಕೆಯಲ್ಲಿ ಗಣ್ಯ ಅತಿಥಿಗಳ ಸನ್ಮುಖದಲ್ಲಿ ಸನ್ಮಾನ ಕಾರ್ಯಕ್ರಮ. ಧೀಮಂತ ನಾಯಕರು ಪೊಲೀಸ್ ಉಳ್ನಾಳ ಪೊಲೀಸ್ ಇನ್ಸ್ಪೆಕ್ಟರ್ ವಾದಂತಹ HN ಬಾಲಕೃಷ್ಣ
ಪಾದರಸದಂತೆ ಚುರುಕಿನ ಹೋರಾಟಗಾರ ಸರಳ ಸುಕೋಮಲ ವ್ಯಕ್ತಿತ್ವ ಉಳ್ಳಾಲ ಪೊಲೀಸ್ ಇನ್ಸ್ಪೆಕ್ಟರ್ ವಾದಂತ ಎಚ್ಎನ್ ಬಾಲಕೃಷ್ಣರವರಿಗೆ ವೇದಿಕೆಯಲ್ಲಿ ಪೌರ ಸನ್ಮಾನ ತುಂಬ ಹೃದಯದ ಧನ್ಯವಾದಗಳು ರಹಮತುಲ್ಲಾಹಿ ವಬರಕಾತು ರಹಮಾನಿಯ ಜುಮಾ ಮಸೀದಿ ಪೇಟೆ ಹಾಗೂ ಬ್ಲಡ್ ಡೋನರ್ಸ್ ಮಂಗಳೂರು ಇದರ ವತಿಯಿಂದ ಇವತ್ತು ರಹಮಾನಿಯ ಜುಮಾ ಮಸೀದಿ ಪೇಟೆ ಉಲ್ಲಾಲ ಇದರ ವಠಾರದಲ್ಲಿ ಹಮ್ಮಿಕೊಂಡಂತಹ ರಕ್ತದಾನ ಶಿಬಿರ ಈ ರಕ್ತದಾನ ಶಿಬಿರಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಸ್ನೇಹಿತರು ಆದಂತಹ ನಮ್ಮ ಉಲ್ಲಾಲದ ಮಾಜಿ ಶಾಸಕರು ಆದಂತಹ ಯುಟಿ ಫರೀದ್ ರವರ ಮಗ ಹಾಗೂ ಈಗಿನ ವಿಧಾನಸಭಾ ಸಭಾಧ್ಯಕ್ಷರಾದಂತಹ ಯುಟಿ ಖಾದರ್ ರವರ ಸಹೋದರ ಹಾಜಿ ಯುಟಿ ಇಫ್ತಿಕಾರ್ ಅಹ್ಮದ್ ಚೇರ್ಮನ್ ಕರ್ನಾಟಕ ಅಲೈಡ್ ಕೌನ್ಸಿಲ್ ಇದರ ಅಧ್ಯಕ್ಷರೂ ಆದಂತಹ ಯುಟಿ ಇಫ್ತಿಕಾರ್ ರವರು ನಮ್ಮ ಆತ್ಮೀಯ ಕರೆಯೊಲೆಯನ್ನು ಸ್ವೀಕರಿಸಿ ಇವತ್ತು ನಮ್ಮ ಈ ಕರೆಯನ್ನು ಸ್ವೀಕರಿಸಿ ನಮಗೆ ಬಂದು ಸಹಕಾರವನ್ನು ನೀಡಿದ್ದಾರೆ ಅವರಿಗೆ ರಹಮಾನಿಯ ಜುಮಾ ಮಸೀದಿ ಪರವಾಗಿ ನಾನು ಹೃತ್ಪೂರ್ವಕ ಕೃತಜ್ಞಗಳನ್ನು ಸರ್ಪಿಸುತ್ತಾ ಇಂತಹ ನಾಯಕರಿಂದ ನಾವು ಉದ್ದೇಶಿಸುವುದು ಉಮರ ಮತ್ತು ಉಮರ ಉಲಮ ಇಬ್ಬರು ಒಂದಾದಾಗ ಯಾವುದೇ ಒಂದು ಕಾರ್ಯವನ್ನು ಮಾಡಲು ಸಾಧ್ಯ ಉಲ್ಲಾಲಪೇಟೆ ಮಸೀದಿ ಎಂಬುದನ್ನು ಹೇಳುವಾಗಲೇ ಪರಿಸರದಲ್ಲಿ ಮಸೀದಿಗೆ ಜಾಗವಿಲ್ಲದಂತಹ ಒಂದು ವಾತಾವರಣ ಮಸೀದಿಗೆ ಪ್ರಾರ್ಥನೆಗೆ ಬರುವವರು ತಮ್ಮ ವಾಹನಗಳನ್ನು ಪಾರ್ಕಿಂಗ್ ಮಾಡಲು ವ್ಯವಸ್ಥೆ ಇಲ್ಲದ ಇರುವಂತಹ ಈ ಸಂದರ್ಭದಲ್ಲಿ ನಮ್ಮ ನೇತಾರರೊಡನೆ ಇಂತಹ ವಿಷಯ ಹೇಳಿದಾಗ ನಮ್ಮೊಂದಿಗೆ ಉತ್ತಮ ರೀತಿಯಲ್ಲಿ ಸಹಕರಿಸಿ ನಮ್ಮ ಕಾರ್ಯಕ್ಕೆ ಸಹಕಾರವನ್ನು ನೀಡುವುದಾಗಿ ಹೇಳಿದ್ದಾರೆ ಅವರಿಗೆ ಅಲ್ಲಾಹನು ದೀರ್ಘಾಯಸ್ಸು ಮತ್ತು ಆರೋಗ್ಯವನ್ನು ನೀಡಿ ಅನುಗ್ರಹಿಸಲಿ ಎಂದು ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತೇನೆ ಉತ್ತಮ ನಾಯಕರಿಂದ ನಾವು ಬಯಸುವುದು ಅವರು ಸಮುದಾಯಕ್ಕೆ ಸಮಾಜಕ್ಕೆ ನೀಡುವಂತಹ ಸೇವಾ ಕಾರ್ಯಕ್ರಮ ಇವರಿಂದಾಗಿ ಯುವಕರು ಹಾಗೂ ಸಮಾಜವು ಒಳ್ಳೆಯ ರೀತಿಯಲ್ಲಿ ನಡೆಯಲು ಸಾಧ್ಯವಾಗುತ್ತಿದೆ ಇಂತಹ ಕ್ರಮಗಳಿಗೆ ತಮ್ಮ ಬಿಡುವಿಲ್ಲದ ಸಮಯದಲ್ಲಿಯೂ ಕೂಡ ನಮ್ಮ ಊರಿನವರೇ ಎಂದು ಭಾವಿಸಿ ಮಂದಲ್ಲ ಅಲ ಖೈರಿನ್ ಫಹುವ ಕಫಾಯಿಲಿಹಿ ಎಂಬಂತೆ ಒಂದು ಉತ್ತಮ ಕಾರ್ಯವನ್ನು ಯಾರಾದರೂ ಕಾಣಿಸಿಕೊಟ್ಟರೆ ಅದು ಮಾಡಿದವನಂತೆ ಎಂಬ ಪ್ರವಾದಿ ನುಡಿಯಂತೆ ಇದನ್ನೆಲ್ಲನ್ನೂ ಅರ್ಥ ಮಾಡಿ ನಮ್ಮೊಂದಿಗೆ ಸಹಕಾರವನ್ನು ನೀಡಿದ್ದಾರೆ ಇವರಿಗೆ ನಾನು ರಹಮಾನಿಯ ಜುಮಾ ಮಸೀದಿ ಪೇಟೆ ಇದರ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅಲ್ಲಾಹು ಅವರಿಗೂ ನಮಗೂ ದೀರ್ಘಾಯಸ್ಸು ಆಫಿಯತ್ತು ನೀಡಿ ಅನುಗ್ರಹಿಸಲಿ ಆಮೀನ್ ಯಾ ರಬ್ಬಲ್ ಆಲಮೀನ್ ಅಸ್ಸಲಾಮು ಅಲೈಕುಂ ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೊಂದಿಗೆ ಸಹಕರಿಸಿದ ಅಲೈಡ್ ಹಾಗೂ ಹೆಲ್ತ್ ಕೇರ್ ಇದರ ಕೌನ್ಸಿಲರು ಆದಂಥ ಹಾಜಿ ಇಫ್ತಿಕಾರ್ ಅವರನ್ನು ನಮ್ಮ ಸನ್ಮುಖದಲ್ಲಿ ಸನ್ಮಾನಿಸಲಿದ್ದಾರೆ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಇಮಾಮರೆಲ್ಲರೂ ಸೇರಿ ಇಫ್ತಿಕಾರ್ ಅವರನ್ನು ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ನಮ್ಮ ಕಿರು ಕಾಣಿಕೆಯನ್ನು ಸ್ವೀಕರಿಸಿ ನಮ್ಮೊಂದಿಗೆ ಸಹಕರಿಸಿದ ಇಫ್ತಿಕಾರ್ ಅವರಿಗೆ ಇನ್ನೂ ಹಲವಾರು ಸೇವೆಗಳನ್ನು ಮಾಡಲು ಅಲ್ಲಾಹನು ಆಫಿಯತ್ ಆರೋಗ್ಯ ನೀಡಿ ಅನುಗ್ರಹಿಸಲಿ ಆಮೀನ್ ಯಾ ರಬ್ಬಲ್ ಆಲಮೀನ್
ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದ್ದೇವೆ ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು ರಹಮಾನಿಯ ಜುಮಾ ಮಸೀದಿ ಹಾಗೂ ಬ್ಲಡ್ ಡೋನರ್ ಅಸೋಸಿಯೇಷನ್ ಇದರ ಅಂಗವಾಗಿ ಇಂದು ಭಾನುವಾರ 27/10/2024 9:30 ರಿಂದ 1:30 ರ ತನಕ ರಕ್ತದಾನ ಶಿಬಿರ ಕಾರ್ಯಕ್ರಮವು ಹಮ್ಮಿಕೊಳ್ಳಲಾಗಿದೆ ನಮ್ಮ ಅಹ್ಮಾನದ ಮೇರೆಗೆ ತಮ್ಮ ಬಿಡುವಿನ ಸಮಯವನ್ನು ತಮ್ಮ ಸಮಯವನ್ನು ಬದಿಗಿಟ್ಟು ನಮ್ಮೊಂದಿಗೆ ಆಗಮಿಸಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಮಗೆ ಅಂದಬೆರಗಿದ ಹಜರತ್ ಸೈಯದ್ ಮದಿನಿ ದರ್ಗಾ ಶರೀಫ್ ಉಲ್ಲಾಲ ಹಾಗೂ ಕೇಂದ್ರ ಜುಮಾ ಮಸೀದಿ ಇದರ ಅಧ್ಯಕ್ಷರು ಆದ ಹಾಜಿ ಅನೀಫ್ ಇವರಿಗೆ ನಮ್ಮ ರಹಮಾನಿಯ ಜುಮಾ ಮಸೀದಿ ಹಾಗೂ ಬ್ಲಡ್ ಡೋನರ್ ಅಸೋಸಿಯೇಷನ್ ಇದರ ಪರವಾಗಿ ಆರ್ಥಿಕ ಸ್ವಾಗತವನ್ನು ಬಯಸುತ್ತಾ ಅವರೊಂದಿಗೆ ಒಂದೆರಡು ಮಾತನ್ನು ಹೇಳಲು ಇಚ್ಛಿಸುತ್ತೇವೆ ರಹಮಾನಿಯ ಜುಮಾ ಮಸೀದಿ ಪೇಟೆ ಹಾಗೂ ಬ್ಲಡ್ ಡೋನರ್ಸ್ ಮಂಗಳೂರು ಇದರ ಜಂಟಿ ಆಶ್ರಯದಲ್ಲಿ ಈಗ ರಕ್ತದಾನ ಶಿಬಿರ ಕಾರ್ಯಕ್ರಮ ನಡೆಸಿರುವುದು ತುಂಬ ಸಂತೋಷದ ವಿಷಯ ಸಾಧಾರಣವಾಗಿ ಊರಿನ ಸಂಘ ಸಂಸ್ಥೆಗಳು ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಇರುವುದು ಅದಕ್ಕೆ ಒಂದು ಸ್ಫೂರ್ತಿದಾಯಕವಾಗಿ ಈ ಪೇಟೆ ಮೊಹಲ್ಲದ ಮಸೀದಿ ಕಮಿಟಿಯವರು ಇಂತಹ ರಕ್ತದಾನ ಶಿಬಿರ ನಡೆಸಿದ್ದು ತುಂಬ ಸಂತೋಷದ ವಿಷಯ ಮಾತ್ರವಲ್ಲ ಎಲ್ಲ ಜಮಾತರಿಗೂ ಕೂಡ ಇದು ಒಂದು ಸ್ಫೂರ್ತಿದಾಯಕವಾಗಿದೆ ರಕ್ತದಾನವು ಅತಿಮೂಲ್ಯವಾದ ದಾನವಾಗಿದೆ ಪೇಟೆಯ ಮೊಹಲ್ಲದ ಯುವಕರು ಮೊಹಲ್ಲಾ ಕಮಿಟಿಯವರು ಈ ಕಾರ್ಯಕ್ರಮ ಆಯೋಜಿಸಿದ್ದು ತುಂಬ ಸಂತೋಷ ಇದೇ ರೀತಿ ಇನ್ನಿತರ ಸಮಾಜಕ್ಕೆ ಸಮುದಾಯಕ್ಕೆ ಪರಿಶುದ್ಧವಾದ ಅಲ್ಲಾಹುವಿನ ಧರ್ಮಕ್ಕೆ ತೃಪ್ತಿತರವಂತಹ ಹಲವಾರು ಕಾರ್ಯಕ್ರಮಗಳು ನಿಮ್ಮಿಂದ ನಡೆಯಲಿ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ರಹಮಾನಿ ಜುಮಾ ಮಸ್ಜಿದ್ ಕಮಿಟಿಯವರಿಗೂ ಉಲ್ಲಾಲ ಪೇಟೆಯ ಎಲ್ಲ ಯುವಕರಿಗೂ ಹಾಗೂ ಬ್ಲಡ್ ಡೋನರ್ಸ್ಗೂ ಅಭಿನಂದಿಸುತ್ತಾ ಸರ್ವ ವಿಧದ ಶುಭಾಶಯಗಳನ್ನು ಉಲ್ಲಾಲ ದರ್ಗಾ ಜಮಾತಿನ ಪರವಾಗಿ ನಾನು ಸಲ್ಲಿಸುತ್ತೇನೆ ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹ್ ಸೈಯದ್ ಮದನಿ ದರ್ಗಾ ಹಾಗೂ ಕೇಂದ್ರ ಜುಮಾ ಮಸೀದಿ ಇದರ ಅಧ್ಯಕ್ಷರಿಗೆ ರಹಮಾನಿಯ ಜುಮಾ ಮಸೀದಿ ಇದರ ಅಧ್ಯಕ್ಷರು ಖತೀಬರು ಆದ ಹಾಗೂ ಕಮಿಟಿ ಸದಸ್ಯರು ಮೂಮೆಂಟ್ ಕೊಟ್ಟು ಸಹಕರಿಸಬೇಕೆಂದು ಸನ್ಮಾನಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೀವಿ. ಸರ್ವರಿಗೂ ನಮಸ್ಕಾರ. ಇಂದು 27/10/2024 ರವಿವಾರ ಬೆಳಿಗ್ಗೆ 9:30 ರಿಂದ 1:30 ರ ತನಕ್ಕೆ ರಹಮಾನಿಯ ಜುಮಾ ಮಸೀದಿ ಹಾಗೂ ಬ್ಲಡ್ ಡೋನರ್ ಇದರ ವತಿಯಿಂದ ರಕ್ತದಾನ ಶಿಬಿರವು ನಡೆದಿರುತ್ತದೆ. ನಾವು ನಿರೀಕ್ಷಿಸಿದ್ದಕ್ಕಿಂತ ಅತ್ಯಧಿಕವಾಗಿ ಈ ಕಾರ್ಯಕ್ರಮವು ನಡೆದುವುದು ದೇವರ ಒಂದು ಅನುಗ್ರಹವಾಗಿದೆ. ಈ ಕಾರ್ಯಕ್ರಮದಲ್ಲಿ ನಮಗೆ ಸಹಕರಿಸಿದ ಎಲ್ಲ ಸಂಘ ಸಂಸ್ಥೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ನಮಗೆ ಹುರಿದುಂಬಿಸಿದ ಸರ್ವರಿಗೂ ಸೃಷ್ಟಿಕರ್ತನು ಫಲಪ್ರದವಾದ ಪುಣ್ಯ ಕಾರ್ಯವಾಗಿ ಪರಿಗಣಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ನಮ್ಮಲ್ಲಿ KMC ಬ್ಲಡ್ ಡೋನರ್ ಬ್ಲಡ್ ಬ್ಯಾಂಕ್ ಇದರ ಮುಂದಾರುವಾದ ಶ್ರೀಮತಿ ಸಾಜಿ ಇವರಿಗೂ ಇವರ ತಂಡದವರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಈ ಟೀಮಿನ ನೇತೃತ್ವ ವಹಿಸಿದ ಡಾಕ್ಟರ್ ಅಜಯ್ ಅವರಿಗೂ ಅಂಜಯ್ ಅವರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ಒಂದೆರಡು ಮಾತುಗಳನ್ನು ಬ್ಲಡ್ ಬ್ಯಾಂಕ್ ಇವರ ಪರವಾಗಿ ಅವರ ಮುಖ್ಯಸ್ಥರು ಮಾತಾಡಬೇಕೆಂದು ಅವರಲ್ಲಿ ವಿನಂತಿಸುತ್ತೇನೆ.
ಮೊದಲಾಗಿ ನಾನು ಎಲ್ಲ ಬ್ಲಡ್ ಡೋನರ್ಸ್ ಇದು ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನು ಹೇಳಲು ಬಯಸ್ತೇನೆ. ಕೆಎಂಸಿ ಬ್ಲಡ್ ಬ್ಯಾಂಕಿಂದ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಯಾಕಂದರೆ ನೀವು ಇವತ್ತು ದೊಡ್ಡ ಮಟ್ಟಿನಲ್ಲಿ ಒಂದು ರಕ್ತದಾನ ಶಿಬಿರ ಏರ್ಪಡಿಸಿದ್ದೀರಿ, ನಮ್ಮ ಜೊತೆಗಿದ್ದು ಕೆಲಸ ಮಾಡಿದ್ದೀರಿ ನೀವು. ನಿಮಗೆಲ್ಲರಿಗೂ ನಾವು ಹೃತ್ಪೂರ್ವಕವಾಗಿ ಧನ್ಯವಾದ ಸಲ್ಲಿಸ್ತೇವೆ. ನೀವು ಕೊಟ್ಟಂಥ ರಕ್ತವು ಅಗತ್ಯ ಇರುವ ರೋಗಿಗಳಿಗೆ, ಒಂದು ರಕ್ತದಾನ ಎರಡು ಅಥವಾ ಮೂರು ರೋಗಿಗಳ ಜೀವವನ್ನು ಉಳಿಸಲು ಸಾಧ್ಯವಾಗುತ್ತದೆ. ಹಾಗಾಗಿ ನೀವೊಂದು ಪುಣ್ಯ ಕೆಲಸ ಮಾಡಿದ್ದೀರಿ. ಇಂಥ ಕೆಲಸಗಳನ್ನು ಇನ್ನು ಮುಂದೆ ಕೂಡ ಮಾಡ್ತಾ ಬನ್ನಿ. ನಿಮಗೆಲ್ಲರಿಗೂ ಧನ್ಯವಾದಗಳು ಸಲ್ಲಿಸ್ತೀನಿ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ KMC ತಂಡ ಇವರಿಗೆ ನೆನಪಿನ ಕಾಣಿಕೆಯನ್ನು ಮೊಮೆಂಟ್ ಕೊಟ್ಟು ನಮ್ಮ ಅಧ್ಯಕ್ಷರಾದ ಹಾಜಿ ಮೊಯ್ದೀನ್ ಹಸನ್ರವರು ಸಹಕರಿಸಬೇಕೆಂದು ಹಾಗೂ ಅದರೊಂದಿಗೆ ಬ್ಲಡ್ ಡೋನರ್ ಇದರ ಪದಾಧಿಕಾರಿಗಳು ಸಹಕರಿಸಬೇಕೆಂದು ವಿನಂತಿಸುತ್ತೇನೆ. ಅಭಿನಂದನೆಗಳು. ಇದೀಗ ನಮಗೆ ಎಲ್ಲ ವಿಧದಲ್ಲೂ ಸಹಕರಿಸಿದ ಬ್ಲಡ್ ಡೋನರ್ ಮಂಗಳೂರು ಇದರ ಮುಖ್ಯಸ್ಥರು ಹಾಗೂ ಪದಾಧಿಕಾರಿಗಳು ನಮ್ಮ ನೆನಪಿನ ಕಾಣೆ ಮೂಮೆಂಟನ್ನು ಸ್ವೀಕರಿಸಬೇಕೆಂದು ಅವರಲ್ಲಿ ವಿನಂತಿಸುತ್ತೇನೆ. ಅದಕ್ಕೆ ಸಹಕರಿಸಬೇಕೆಂದು ನಮ್ಮ ಸದಸ್ಯರು ಎಲ್ಲರೂ ಸೇರಿ ಬನ್ನಿ. ಅಲ್ಲ ಒಮ್ಮೆ ಜಸ್ಟ್ ಇದೊಂದು ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್, ಒಂದು ಯುನಿಟೆಡ್ ಸ್ಯಾರಿಟಿ, ಒಂದು BFC ಧನ್ಯವಾದಗಳು. ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹಾಗೂ KMC ಬ್ಲಡ್ ಡೋನರ್ ಇದರ ಸಂಘ ತಂಡಕ್ಕೂ ಹಾಗೂ ಡಾಕ್ಟರ್ ರಾಜಯ್ ಇದರ ಟೀಮ್ನವರಿಗೂ ಹೃತ್ಪೂರ್ವಕ ಅಭಿನಂದನೆಗಳು, ಕೃತಜ್ಞತೆಗಳು ಅರ್ಪಿಸಿ ಇನ್ನೊಮ್ಮೆ ಇದೇ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಇಲ್ಲಿ ನಮಗೆ ಸಹಕರಿಸಿ ಮಾಡಲು ತಮ್ಮಲ್ಲಿ ಇನ್ನೊಮ್ಮೆ ಕೋರಿಕೆಯನ್ನು ಅರ್ಪಿಸ್ತೇನೆ. ದೇವನ ಅದಕ್ಕೆ ಅನುಗ್ರಹಿಸಲಿ ಎಂಬ ದುವಾದೊಂದಿಗೆ ಇದೀಗ ಕಡೆಯದಾಗಿ ರಾಷ್ಟ್ರಗೀತದೊಂದಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸಲು ತಮ್ಮೆಲ್ಲರಿಗೆ ವಿನಂತಿಸುತ್ತೇನೆ. ಶುಭ ನಾಮೆ ಜಾಗೆ ತವ ಶುಭ ಆಶಿಷ ಮಾಗೆ ಗಾಹೆ ತವ ಜಯ ಗಾಧಾ ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತಾ ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ.